ನಾನು ಇದರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಎಲ್ಲ ಮಂತ್ರಿಮಂಡಲದ ಸದಸ್ಯರುಗಳಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ ನಾನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ವಿಶೇಷವಾಗಿ ಡಾಕ್ಟರ್ ಮಂಜುನಾಥರ ಅವರ ವೈದ್ಯಕೀಯ ತಂಡಕ್ಕೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ನಿಜವಾಗಿ ನನ್ನ ಉದ್ದೇಶ ಇದ್ದಿರುವಂತದ್ದು ಇಲ್ಲಿ ಏನು ಶಾರ್ಟೇಜ್ಗಳಿದ್ದಾವೆ, ಇನ್ನೂ ಕೂಡ ಹೆಚ್ಚು ಏನು ಬೇಕು ಅಂತ ಹೇಳುವಂಥದ್ದು ಕೇಳಬೇಕು ಅಂತ ಹೇಳುವಂಥದ್ದು ಮಾತ್ರ ನನ್ನಲ್ಲಿತ್ತು. ಆದರೆ ಅವರೆಲ್ಲ ವರದಿಗಳನ್ನು ಕೊಟ್ಟಿದ್ದಾರೆ. ಸಾಧಾರಣವಾಗಿ ಒಂದಷ್ಟು ಸಣ್ಣ ಸಣ್ಣ ಬೇಡಿಕೆಗಳಿದ್ದಾವೆ, ಅದು RT-PCR ಕಿಟ್ಸ್, ಇಮಿಡಿಯೇಟ್ ಟೆಸ್ಟಿಂಗ್ ಮಾಡಿದ ನಂತರ ಇದು ಮಾಡುವಂಥ ಕಿಟ್ಗಳು, RNA ಎಕ್ಸ್ಟ್ರಾಕ್ಟ್ ಕಿಟ್ಸ್ ಎಕ್ಸ್ಟ್ರಾಕ್ಷನ್ ಕಿಟ್ಸ್ ಸ್ವಲ್ಪ ಬೇಕು ಅಂತ ಹೇಳುವಂಥದ್ದು ಹೇಳಿದ್ದಾರೆ. ತಕ್ಷಣ ಇವತ್ತೇ ನಾನು ಇದನ್ನ ನನ್ನ ಗೃಹ ಇಲಾಖೆಗೆ ತಿಳಿಸುವಂಥದ್ದು ಮತ್ತು ನಮ್ಮ ICMR ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ಇನ್ನೊಂದು, ಡಾಕ್ಟರ್ ಮಂಜುನಾಥರು ಒಂದು ವಿಶೇಷವಾದಂಥ ಸಲಹೆಗಳನ್ನು ಕೊಟ್ಟರು. ಈಗ ಬೇರೆ ಬೇರೆ ಹಾಸ್ಪಿಟಲ್ನಲ್ಲಿ ಈ ಬೇರೆ ಬೇರೆ ಸರ್ಜರಿ ಇರುವಂಥವರು ಒಂದು ರೀತಿಯಲ್ಲಿ ಅಲ್ಲಿ ಡಾಕ್ಟರು ಬಾಕಿಯವರು ಹೆದರಿಕೊಳ್ಳುವಂಥ ಒಂದು ಸಂಗತಿಗಳಾಗುವಂಥ ಹಿನ್ನೆಲೆಯಲ್ಲಿ ಪ್ರಾರಂಭಿಕ ಹಂತದಲ್ಲೇ ಸರ್ಜರಿಗಿಂತ ಮೊದಲು ಅಲ್ಲಿಗೆ ಬರುವಂಥ ಎಲ್ಲರನ್ನು ಕೂಡ ಅವರಿಗೆ COVID-19 ಇದೆಯೋ ಇಲ್ಲವೋ ಅಂತ ಹೇಳುವಂಥ ಟೆಸ್ಟ್ಗಳನ್ನು ಮಾಡಿಕೊಂಡೇ ಮುಂದೆ ಹೆಜ್ಜೆ ಇಡಿ. ICMR ಗೈಡ್ಲೈನ್ಸ್ನಲ್ಲಿ ಒಂದು ಸಣ್ಣ ಇದನ್ನು ಸೇರಿಸ್ಕೊಂಡ್ರೆ ಪ್ರಾಯಶಃ ಎಲ್ಲ ಆಸ್ಪತ್ರೆ ಕೂಡ ಇದನ್ನು ಒಳ್ಳೆದಾಗ್ತದೆ ಅಂತ ಹೇಳುವಂಥ ಒಂದು ಒಳ್ಳೆಯ ಸಲಹೆಯನ್ನು ಕೊಟ್ಟಿದ್ದಾರೆ. ಇದು ಇಡೀ ದೇಶಕ್ಕೆ ಅನ್ವಯ ಆಗಬೇಕಾದಂಥ ಸಲಹೆ. ಇದನ್ನು ತಕ್ಷಣ ನಾನು ICMR DGಯವರಿಗೆ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಬರೆಯುವಂಥ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತೇನೆ. ಎಲ್ಲ ನಮ್ಮ ಶಾಸಕರದ್ದು ಬಾಕಿಯವ್ರದ್ದೆಲ್ಲ ಒಂದು ಬೇಡಿಕೆ ಇದೆ. ಎಲ್ಲ ಈಗ ಫ್ಲೈಟು ಟ್ರೈನು ಎಲ್ಲ ಕಡೆಯಿಂದ ಜನ ಬರುವಂಥದ್ದು ಎಲ್ಲವಾಗಿದೆ. ಆದರೆ ಅವರಿಗೆ ತಿಂಡಿ ಊಟ ಕೊಡಲಿಕ್ಕೆ ಒಂದು ವ್ಯವಸ್ಥೆಗಳಾಗಬೇಕು ಅಂತ ಹೇಳೋದು ಒಂದು ಬೇಡಿಕೆ ಕೂಡ ಇದೆ. ಆದಷ್ಟು ಶೀಘ್ರ ಈ ನಮ್ಮ ಲಾಕ್ಡೌನ್ 4.0 ಆದಂಥ ಸಂದರ್ಭದಲ್ಲಿ ಹೋಟೆಲು ಮತ್ತು ರೆಸ್ಟೋರೆಂಟ್ಗಳನ್ನು ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಅದನ್ನು ಓಪನ್ ಮಾಡಬೇಕು ಅಂತ ಹೇಳುವಂಥ ಬೇಡಿಕೆಗಳನ್ನು ಹೇಳಿದರೆ ನಾನು ತಕ್ಷಣ ಗೃಹ ಮಂತ್ರಿಗಳಿಗೆ ಇದನ್ನು ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ವಿಶೇಷವಾಗಿ ನಾನು ಇದರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಎಲ್ಲ ಮಂತ್ರಿಮಂಡಲದ ಸದಸ್ಯರುಗಳಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ವಿಶೇಷವಾಗಿ ಡಾಕ್ಟರ್ ಮಂಜುನಾಥರ ಅವರ ವೈದ್ಯಕೀಯ ತಂಡಕ್ಕೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ನಿಜವಾಗಿ ನನ್ನ ಉದ್ದೇಶ ಇದ್ದಿರುವಂಥದ್ದು ಇಲ್ಲಿ ಏನು ಶಾರ್ಟೇಜ್ಗಳಿದ್ದಾವೆ, ಇನ್ನೂ ಕೂಡ ಹೆಚ್ಚು ಏನು ಬೇಕು ಅಂತ ಹೇಳುವಂಥದ್ದು ಕೇಳಬೇಕು ಅಂತ ಹೇಳುವಂಥದ್ದು ಮಾತ್ರ ನನ್ನಲ್ಲಿತ್ತು. ಆದರೆ ಅವರೆಲ್ಲ ವರದಿಗಳನ್ನು ಕೊಟ್ಟಿದ್ದಾರೆ. ಸಾಧಾರಣವಾಗಿ ಒಂದಷ್ಟು ಸಣ್ಣ ಸಣ್ಣ ಬೇಡಿಕೆಗಳಿದ್ದಾವೆ, ಅದು RT-PCR ಕಿಟ್ಸ್, ಇಮಿಡಿಯೇಟ್ ಟೆಸ್ಟಿಂಗ್ ಮಾಡಿದ ನಂತರ ಇದು ಮಾಡುವಂಥ ಕಿಟ್ಗಳು, RNA ಎಕ್ಸ್ಟ್ರಾಕ್ಟ್ ಕಿಟ್ಸ್ ಎಕ್ಸ್ಟ್ರಾಕ್ಷನ್ ಕಿಟ್ಸ್ ಸ್ವಲ್ಪ ಬೇಕು ಅಂತ ಹೇಳುವಂಥದ್ದು ಹೇಳಿದ್ದಾರೆ. ತಕ್ಷಣ ಇವತ್ತೇ ನಾನು ಇದನ್ನ ನನ್ನ ಗೃಹ ಇಲಾಖೆಗೆ ತಿಳಿಸುವಂಥದ್ದು ಮತ್ತು ನಮ್ಮ ICMR ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ಇನ್ನೊಂದು, ಡಾಕ್ಟರ್ ಮಂಜುನಾಥರು ಒಂದು ವಿಶೇಷವಾದಂಥ ಸಲಹೆಗಳನ್ನು ಕೊಟ್ಟರು. ಈಗ ಬೇರೆ ಬೇರೆ ಹಾಸ್ಪಿಟಲ್ನಲ್ಲಿ ಈ ಬೇರೆ ಬೇರೆ ಸರ್ಜರಿ ಇರುವಂಥವರು ಒಂದು ರೀತಿಯಲ್ಲಿ ಅಲ್ಲಿ ಡಾಕ್ಟರು ಬಾಕಿಯವರು ಹೆದರಿಕೊಳ್ಳುವಂಥ ಒಂದು ಸಂಗತಿಗಳಾಗುವಂಥ ಹಿನ್ನೆಲೆಯಲ್ಲಿ ಪ್ರಾರಂಭಿಕ ಹಂತದಲ್ಲೇ ಸರ್ಜರಿಗಿಂತ ಮೊದಲು ಅಲ್ಲಿಗೆ ಬರುವಂಥ ಎಲ್ಲರನ್ನು ಕೂಡ ಅವರಿಗೆ COVID-19 ಇದೆಯೋ ಇಲ್ಲವೋ ಅಂತ ಹೇಳುವಂಥ ಟೆಸ್ಟ್ಗಳನ್ನು ಮಾಡಿಕೊಂಡೇ ಮುಂದೆ ಹೆಜ್ಜೆ ಇಡಿ. ICMR ಗೈಡ್ಲೈನ್ಸ್ನಲ್ಲಿ ಒಂದು ಸಣ್ಣ ಇದನ್ನು ಸೇರಿಸ್ಕೊಂಡ್ರೆ ಪ್ರಾಯಶಃ ಎಲ್ಲ ಆಸ್ಪತ್ರೆ ಕೂಡ ಇದನ್ನು ಒಳ್ಳೆದಾಗ್ತದೆ ಅಂತ ಹೇಳುವಂಥ ಒಂದು ಒಳ್ಳೆಯ ಸಲಹೆಯನ್ನು ಕೊಟ್ಟಿದ್ದಾರೆ. ಇದು ಇಡೀ ದೇಶಕ್ಕೆ ಅನ್ವಯ ಆಗಬೇಕಾದಂಥ ಸಲಹೆ. ಇದನ್ನು ತಕ್ಷಣ ನಾನು ICMR DGಯವರಿಗೆ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಬರೆಯುವಂಥ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತೇನೆ. ಎಲ್ಲ ನಮ್ಮ ಶಾಸಕರದ್ದು ಬಾಕಿಯವ್ರದ್ದೆಲ್ಲ ಒಂದು ಬೇಡಿಕೆ ಇದೆ. ಎಲ್ಲ ಈಗ ಫ್ಲೈಟು ಟ್ರೈನು ಎಲ್ಲ ಕಡೆಯಿಂದ ಜನ ಬರುವಂಥದ್ದು ಎಲ್ಲವಾಗಿದೆ. ಆದರೆ ಅವರಿಗೆ ತಿಂಡಿ ಊಟ ಕೊಡಲಿಕ್ಕೆ ಒಂದು ವ್ಯವಸ್ಥೆಗಳಾಗಬೇಕು ಅಂತ ಹೇಳೋದು ಒಂದು ಬೇಡಿಕೆ ಕೂಡ ಇದೆ. ಆದಷ್ಟು ಶೀಘ್ರ ಈ ನಮ್ಮ ಲಾಕ್ಡೌನ್ 4.0 ಆದಂಥ ಸಂದರ್ಭದಲ್ಲಿ ಹೋಟೆಲು ಮತ್ತು ರೆಸ್ಟೋರೆಂಟ್ಗಳನ್ನು ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಅದನ್ನು ಓಪನ್ ಮಾಡಬೇಕು ಅಂತ ಹೇಳುವಂಥ ಬೇಡಿಕೆಗಳನ್ನು ಹೇಳಿದರೆ ನಾನು ತಕ್ಷಣ ಗೃಹ ಮಂತ್ರಿಗಳಿಗೆ ಇದನ್ನು ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ವಿಶೇಷವಾಗಿ